ನಮಸ್ತೆ ನಮಸ್ತೆಗಳೇರೆ ಧರ್ಮ ದೇವ ಮಾಡಿದ್ದಲ್ಲ ಧರ್ಮ ದೇವರ ಸೇರುವ ದಾರಿ ಮೊದಲು ಸೇರಿದವರು ಬಿಟ್ಟು ಹೋದ ಹಾದಿ ನಮ್ಮೆಲ್ಲರಿಗೂ ಧರ್ಮವಾಯಿತು ಅನೇಕರು ಅನೇಕ ವಿಧದಲ್ಲಿ ಆ ದೇವರನ್ನು ಸೇರಿ ಧರ್ಮವಾಯಿತು ತುಂಬ ಅಸಹ್ಯಕರವಾದ ಬೆಳವಣಿಗೆಗಳನ್ನು ನೋಡಿ ಈ ಲೈವ್ಗೆ ಬರಬೇಕಾಗಿ ಬರ್ತಾ ಇದೆ ಧರ್ಮ ಹೇಗೆ ತಿನ್ನಬೇಕು ಎನ್ನುವುದನ್ನು ಕಲಿಸಬಹುದು ಹೇಗೆ ಕೊಲ್ಲಬೇಕು ಎಂದು ಯಾವತ್ತೂ ಕಲಿಸುವುದಿಲ್ಲ ಅನೇಕ ಧರ್ಮಗಳ ಹೆಸರು ಹೇಳಿಕೊಂಡು ಧರ್ಮ ಗೊತ್ತಿಲ್ಲದವರು ಧರ್ಮ ಓದದವರು ಧರ್ಮದ ಮುದ್ರೆಗಳನ್ನು ಶಾಲುಗಳನ್ನು ಹಾಕಿಕೊಂಡು ಅವರವರ ಧರ್ಮಕ್ಕೆ ಅನ್ಯಾಯ ಮಾಡುತ್ತಿದ್ದಾರೆ ದೇಶಕ್ಕೂ ದ್ರೋಹವೆಸಗುತ್ತಿದ್ದಾರೆ ದೇಶದ್ರೋಹ ಹೇಗಾಯಿತು ದೇಶದ ಶಾಂತಿಯನ್ನು ಕದಡುವುದೇ ದೇಶದ್ರೋಹ ಧರ್ಮದ ಹೆಸರುಗಳಲ್ಲಿ ಜಗಳ ಹಚ್ಚುವುದು ಅಸಂವಿಧಾನಿಕ ಮೊದಲಿನಿಂದ ಹೇಳುತ್ತಾ ಬರುತ್ತೇನೆ ವಿಶ್ವದ ಸೃಷ್ಟಿ ಅದಷ್ಟಕ್ಕದೇ ಆಯಿತು ಇದರ ಮೂಲ ಯಾವುದೋ ಒಂದು ಶಕ್ತಿ ಆ ಮೂಲ ಶಕ್ತಿ ನಿರ್ಗುಣ ನಿರಾಪಕಾರ ಪರಬ್ರಹ್ಮನ ದೆಸೆಯಿಂದ ಆಯಿತು ಅವನಿಗೂ ಗೊತ್ತಿಲ್ಲ ಮುಂದೆ ಹೇಗೆ ಮಾಡಬೇಕು ಅಂತ ಮಾಡ್ತಾ ಹೋದ ಒಬ್ಬ ವಿಜ್ಞಾನಿಯಂತೆ ನಾವೆಲ್ಲ ಚಿಕ್ಕ ಚಿಕ್ಕ ಫೋನುಗಳು ನೋಕಿಯಾ ಫೋನಿಂದ ಇವತ್ತು ಇಂಥ ಆ್ಯಂಡ್ರಾಯ್ಡು ಐಫೋನ್ಗಳಿಗೆ ಬಂದಿದ್ದೀವಿ ಅಂದರೆ ಅಷ್ಟು ಡೆವಲಪ್ಮೆಂಟು ಅವನ ಸೃಷ್ಟಿಯಲ್ಲೂ ಕೂಡ ಆಯಿತು ಅವನಿಗೆ ಗೊತ್ತಿಲ್ಲದೆ ಸಾವಿಲ್ಲದ ಅಂದರೆ ಸಾ ಅಂತಿಮ ಗೊತ್ತಿಲ್ಲದ ಜೀವಿಗಳನ್ನು ಮೊದಲು ಹುಟ್ಟುವಂತೆ ಆಯಿತು ಮೀನುಗಳು ಅದಕ್ಕೆ ಮರಣನೇ ಗೊತ್ತಿಲ್ಲ ಕಂಟಿನ್ಯೂಸ್ ಆಗಿ ಈಜ್ತಾನೇ ಬದುಕ್ತಾಯಿತ್ತು ಬಿಗಿನಿಂಗಲ್ಲಿ ಏನು ಸಿಕ್ಕಿದ್ರೆ ಅದು ತಿನ್ನೋ ಥರ ಜೈವಿಕವಾದ ವಿಚಾರಗಳನ್ನು ಕೆಲಸ ಮಾಡಬೇಕು ಭೂಮಿಯ ಕೆಲಸ ಮಾಡಬೇಕು ಪ್ರತಿಯೊಂದು ಜೀವಿ ಕೆಲಸ ಮಾಡ್ತಾ ಮಾಡ್ತಾ ಇರಬೇಕು ಅಂದರೆ ತಿನ್ನಬೇಕು ತಿನ್ನಬೇಕು ಅಂದರೆ ಆಹಾರ ಬೇಕು ಆಹಾರಕ್ಕೆ ಜೈವಿಕ ಲವಣಗಳನ್ನು ತಿಂದು ಬದುಕೋಕ್ಕೆ ಶುರುವಾಯಿತು ಮತ್ತು ದೇವ್ರಿಗೆ ಅನ್ನಿಸ್ತು ಇದಕ್ಕೊಂದು ಆದಿ ಅಂತ್ಯಗಳಿಡೋಣ ಅಪ್ಡೇಟ್ ಮಾಡೋಣ ಅಪ್ಡೇಟ್ ಮಾಡಿದ್ರೆ ಇವಾಗ ನೋಡಿ ಫಾರಿನಲ್ಲಿ ಹಳೆ ಕಾರುಗಳನ್ನೆಲ್ಲ ಜಂಕ್ ಕುಡಿತಾರೆ ವೇಸ್ಟ್ ಮಾಡಿಬಿಡ್ತಾರೆ ಚೆನ್ನಾಗಿ ಜಜ್ಜಿ ಬಿಟ್ಟು ಅದನ್ನು ರೀಸೈಕಲ್ ಮಾಡ್ಕೋತಾರೆ ಈ ಹಳೆ ದೇಹಗಳನ್ನು ಬಿಟ್ಟು ಹೊಸ ದೇಹಗಳು ಕೊಡೋಣ ಅಂತ ಅನ್ನಿಸ್ತು ಅದಕ್ಕೆ ಹುಟ್ಟಿ ಬಂದಿದ್ದೆ ಕೂರ್ಮ ಅಂದರೆ ಕೈ ಕಾಲು ಎಲ್ಲ ಅಪ್ಡೇಟ್ ಮಾಡಿ ಬಾಲ ತಲೆ ಎಲ್ಲ ಅಪ್ಡೇಟ್ ಮಾಡಿ ಅದಕ್ಕೆ ಯಾರು ಹಾಳಾಗ್ದಂಗೆ ಡ್ಯಾಮೇಜ್ ಆಗ್ದಂಗೆ ನೋಡಿಕೊಂಡ್ರು ಈ ಮೀನುಗಳು ಅಷ್ಟೇ ಒಳ ಜಗಳಗಳು ಮಾಡಿಕೊಂಡು ಗಾಯಗಳು ಮಾಡಿಕೊಂಡವು ಗಾಯಗಳು ಮಾಡಿಕೊಂಡು ಬದುಕು ಅಸಹಜವಾದಾಗ ಅದಕ್ಕೆ ಹೊಸ ದೇಹ ಕೊಡಬೇಕಾಗಿ ಬಂತು ಆವಾಗ ಅದು ಬಿಟ್ಟ ದೇಹಗಳು ರಾಶಿ ರಾಶಿ ಬಿದ್ದವು ಅದಕ್ಕೆ ಒಂದು ಮೀನು ಆ ಸತ್ತ ಮೀನನ್ನು ತಿನ್ನುವ ವ್ಯವಸ್ಥೆ ಮಾಡಲಾಯಿತು ಆದರೆ ಬಿಗಿನಿಂಗಲ್ಲಿ ಹಾಗೆ ಬಂದ ವ್ಯವಸ್ಥೆ ಸತ್ತ ದೇಹಗಳಿಗೆ ಪರದಾಟ ಶುರುವಾಯಿತು ಸಾಯಲು ಕಾಯುವ ಕೆಲಸ ಆಯಿತು ಆಗ ಕರಪ್ಷನ್ ಶುರುವಾಯಿತು ಪ್ರಾಣಿಜೀವಿಗಳಲ್ಲಿ ಕೊಂದು ತಿನ್ನುವ ಕರಪ್ಷನ್ ಬದುಕಿದ್ದಾಗಲೇ ಶಕ್ತಿಶಾಲಿ ಶಕ್ತಿ ಇಲ್ಲದೆ ಇರೋದನ್ನು ಕೊಂದು ತಿನ್ನುವಂತಹ ಒಂದು ಕಲ ಗಲಾಟೆ ಶುರುವಾಯಿತು ಆವಾಗ ಆ ತಿನ್ನಿಸಿಕೊಂಡ ತಿನ್ನದವ ಪೂಜಿಸುವ ತಿನ್ನದವನವನು ತಿನ್ನುವರ ನೈವೇದ್ಯ ತಿನ್ನುವವನವನು ತಿನ್ನಿಸಿಕೊಂಡ ಜೀವಿಗೆ ಒಳ್ಳೆ ದೇಹ ಸಿಗ್ತಾ ಬಂತು ಅದು ಇದನ್ನು ರಿವೆಂಜ್ ತಗೊಳ್ತಾ ಬಂತು ಇದು ಕರ್ಮ ಸಿದ್ಧಾಂತ ಆಯಿತು ಮತ್ತು ಕೂರ್ಮ ಬಂತು ಮತ್ತು ಭೂಮಿ ಮೇಲೆ ಡೆವಲಪ್ಮೆಂಟ್ಸ್ ಮಾಡಬೇಕಾಯಿತು ವರಾಹ ಬಂತು ನ ಸಿಂಹ ಬಂತು ಹೀಗೆ ಪ್ರಾಣಿಗಳೆಲ್ಲ ಅಪ್ಡೇಟ್ ಆಗ್ತಾ ಬಂತು ನೋಡಿ ಇವತ್ತಿಗೂ ಆ ಮೂಲ ನೀತಿಯನ್ನು ಉಳಿಸ್ಕೊಂಡು ಬಂದಿರೋದು ಇರುವೆಗಳು ಕಣಜಗಳು ಮತ್ತು ರಣಹದ್ದುಗಳು ರಣಹದ್ದುಗಳು ಸಾಯುವ ಜೀವಿಯನ್ನು ಸಾಯುವ ತನಕ ಕಾದು ಮತ್ತೆ ಮುಟ್ಟತೆ ಈ ಯುದ್ಧಗಳ ಸಮಯದಲ್ಲಿ ರಣಹದ್ದುಗಳು ಬಂದಿದೆ ಬದುಕಿರೋ ವ್ಯಕ್ತಿಯನ್ನು ಮುಟ್ಟೋದಿಲ್ಲ ಅದು ಬದುಕಿರೋ ಮನ್ ದೇಹನ ಮುಟ್ಟೋದಿಲ್ಲ ಇವತ್ತು ಪಾರ್ಸಿಗಳು ರಣಹದ್ದುಗಳಿಗೆ ತಮ್ಮ ದೇಹವನ್ನು ಹಾಕ್ತಾರೆ ವೇಸ್ಟ್ ಆಗಬಾರ್ದು ಅಂತ ಅದು ಧರ್ಮ ಹೇಗೆ ವೇಸ್ಟ್ ಆಗದೆ ಬದುಕೋದು ಹೇಗೆ ಇನ್ನೊಬ್ಬರಿಗೆ ಉಪಕಾರ ಮಾಡ್ಕೊಂಡು ಬದುಕೋದು ಅಂತ ಹೇಳ್ಕೊಡುತ್ತೆ ಧರ್ಮ ಎಲ್ಲ ಹೇಳ್ತಾ ಬರ್ತೀನಿ ಅಹೋರಾತ್ರನಿಗಿರೋ ಒಂದು ತೃಣ ಮಾತ್ರ ಜ್ಞಾನದಿಂದ ಕೆಲವಾರು ವಿಚಾರಗಳನ್ನು ಹೇಳ್ತಾ ಬರ್ತೀನಿ ಹೀಗೆ ಎಲ್ಲ ಧರ್ಮದ ನಿಂತಿರುವುದೇ ಕರುಣೆಯ ಮೇಲೆ ಅದಕ್ಕೆ ವಿಷ್ಣುವನ್ನು ಕರುಣಾಮಯ ಕರುಣಾಕರ ಅಂತಾರೆ ಕ್ರಿಶ್ಚಿಯನ್ನರು ಜೀಸಸ್ಸನ್ನು ಕರುಣಾಮಯಿ ಅಂತಾರೆ ಮುಸಲ್ಮಾನರು ನಬಿಯನ್ನು ಕರುಣ ಕಾರಕ ಅಂತಾರೆ ಜೈನರ ಧರ್ಮ ನಿಂತಿರುವುದೇ ಕರುಣೆಯ ಮೇಲೆ ಇನ್ನು ಕರುಣೆಯ ಇದ್ದಾಗ ಕೊಲ್ಲುವುದು ಹೇಗೆ ಕರುಣೆಯಿಂದಲೇ ಜೈನ ಧರ್ಮ ಉತ್ಪತ್ತಿಯಾಯಿತು ಕರುಣೆ ಅಂದರೆ ಒಬ್ಬ ಒಂದು ಪ್ರಾಣಿ ತನಗಾಗಿ ಸಾಯುವುದನ್ನು ಒಂದು ಮಗು ನೋಡಿದ್ರೆ ಅದು ನಾನ್ ವೆಜಿಟೇರಿಯನ್ ಮನೇಲಿದ್ರು ಅದು ಇವ ಆವತ್ತಿಂದ ನಾನ್ವೆಜ್ ಬಿಟ್ಟುಬಿಡುತ್ತೆ ಇತ್ತೀಚೆಗೆ ವೀಗನ್ನುಗಳು ಜಾಸ್ತಿ ಆಗ್ತಾಯಿದ್ದಾರೆ ಯಾಕೆ ಅಂದರೆ ಯೂಟ್ಯೂಬಲ್ಲಿ ಪ್ರಾಣಿಗಳ ಹಿಂಸೆಯನ್ನು ನೋಡ್ತಾ ಇದ್ದಾರೆ ಅವರು ನಮಗೆ ಬೇಡ ಈ ಈ ಜೀವ ಅನ್ನೋದು ಅದು ನ್ಯಾಚುರಲ್ ಧರ್ಮ ಅದು ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ಹಿಂದೂ ಧರ್ಮ ಪಂಡರಾಪುರದ ಕಥೆಯಲ್ಲಿ ಕೂಡ ಮಾಂಸದ ಅಂಗಡಿ ಬರುತ್ತೆ ಆ ಟೈಮಲ್ಲಿ ಹೇಗೆ ಕತ್ತರಿಸ್ತಾಯಿದ್ರು ಅನ್ನೋದು ಗೊತ್ತಿಲ್ಲ ಒಟ್ಟಿನಲ್ಲಿ ಮಾಂಸ ಮಾರುತ್ತಿದ್ದವನು ಅವನ ಪಿತೃಭಕ್ತಿ ಇದೆಲ್ಲ ಬರುತ್ತೆ ಅವನು ಪ್ರಾಣಿಗಳನ್ನು ತುಂಬ ಕರುಣೆಯಿಂದ ನೋಡ್ಕೋತಿದ್ದ ತುಂಬ ಪ್ರೀತಿಯಿಂದ ನೋಡ್ಕೋತಿದ್ದ ಅದಕ್ಕೆ ಗರ್ಭವತಿ ಆಗಿರಬಾರ್ದು ಮಗುವಿನ ತಾಯಿ ಆಗಿರಬಾರ್ದು ಮಗು ಆಗಿರಬಾರ್ದು ಮೆಚೂರ್ ಆಗಿರಬೇಕು ಆರೋಗ್ಯದಿಂದ ಇರಬೇಕು ಮತ್ತು ಅದು ಗಂಡಾಗಿದ್ದರೆ ಒಂದೆರಡು ಸಲ ತಂದೆ ಆಗಿರಬೇಕು ಒಂದೆರಡು ಮೂರು ಹತ್ತಾರು ಸಲ ತಂದೆ ಆಗಿರಬೇಕು ಇನ್ನು ಅದಕ್ಕೆ ಜೀವನದಲ್ಲಿ ಜಿಗುಪ್ಸೆ ಬರುತ್ತೆ ಇನ್ನು ಸಾಕುವಂಥ ಪ್ರಾಣಿಗಳಿಗೆ ನಮಗೆ ಕಾಣುವಷ್ಟು ಬಣ್ಣಗಳು ಕಾಣಲ್ಲ ನಮಗೆ ಕೇಳೋಷ್ಟು ಶಬ್ದಗಳು ಕೇಳಲ್ಲ ಬರೀ ತಿನ್ನೋದು ಇಂಥ ಸಂದರ್ಭದಲ್ಲಿ ಅಂತಹವನ್ನು ಆರಿಸಿ ಅವರೇನೋ ಮಾಡ್ತಾಯಿದ್ರು ಅದಕ್ಕೂ ದೇವರಿಗೂ ಸಂಬಂಧ ಇಲ್ಲ ದೇವರು ಹಿಂಸೆ ಮಾಡುವುದನ್ನು ಕಲಿಸುವುದಿಲ್ಲ ಸಹಿಸುವುದಿಲ್ಲ ಆದರೆ ಎಲ್ಲವನ್ನೂ ಸಮವಾಗಿ ಇಷ್ಟಪಡುತ್ತಾನೆ ದೇವರು ಸಮೋಹಂ ಸರ್ವಭೂತೇಶು ನಮೇ ದ್ವೇಷೋಸ್ತಿನ ಪ್ರಿಯ ತಾನು ಜಿಂಕೆಯನ್ನು ಇಷ್ಟಪಡ್ತಾನೆ ಜಿಂಕೆ ತಿನ್ನೋ ಹುಲಿನೂ ಇಷ್ಟಪಡ್ತಾನೆ ಹುಲ್ಲು ತಿನ್ನೋ ಜಿಂಕೆನ ಇಷ್ಟಪಡ್ತಾನೆ ಹುಲ್ಲು ನೋಡಿ ಹುಲ್ಲು ಜೀವ ಇರತ್ತೆ ಯಾಕಂದರೆ ದಿನ ಬೆಳೆಯುತ್ತೆ ಆ ಹುಲ್ಲು ತಿನ್ನತ್ತೆ ಗೊಬ್ಬರವನ್ನು ಆ ಗೊಬ್ಬರವನ್ನು ಹುಲ್ಲು ತಿನ್ನತ್ತೆ ಹುಲ್ಲನ್ನು ಹುಲ್ಲೆ ತಿನ್ನತ್ತೆ ಹುಲ್ಲೆ ಅಂದರೆ ಜಿಂಕೆ ಆ ಹುಲ್ಲೆಯನ್ನು ಹುಲಿ ತಿನ್ನತ್ತೆ ಆ ಹುಲಿ ಹುಲ್ಲೆ ಜಿಂಕೆಯನ್ನು ತಿನ್ನಬೇಕಾದ್ರೆ ಅಲ್ಲೊಬ್ಬ ಮುನಿ ಕೂತಿರ್ತಾನೆ ಆ ಮುನಿ ಹುಲಿ ಚರ್ಮದ ಮೇಲೆ ಕೂತಿರ್ತಾನೆ ಅವನು ಹೇಳ್ತಾನೆ ಬೇಡ ಹುಲಿ ಬೇಡ ಹುಲಿ ತಿನ್ನಬೇಡವೋ ಹುಲ್ಲೆ ಎನ್ನು ಹುಲ್ಲು ತಿನ್ನೋ ಹುಲ್ಲೆ ಎನ್ನು ತಿನ್ನಬೇಡವೋ ಅಂತ ಹೇಳ್ತಾನೆ ಇದು ಅವರಾತ್ರನೇ ಒಂದು ಹಾಡು ಆವಾಗ ಆ ಹುಲಿ ಎಳತೆ ಕನೆಕ್ಟ್ ಆಗ್ತದೆ ಆ ಹುಲಿ ಎಳತೆ ದೇವಿಯ ವಾಹನ ನಾದ ನನ್ನ ತೊಗಲ ಮೇಲೆ ಕುಳಿತಿರುವ ನೀನು ನನ್ನ ಕೊಂದು ತೊಗಲ ಮೇಲೆ ಕುಳಿತಿರುವ ನಿನಗೆ ನನಗೆ ಬುದ್ಧಿ ಹೇಳುವ ಹಕ್ಕು ಎಲ್ಲಿದೆ ಋಷಿ ಹುಲ್ಲಿಗೂ ಜೀವವಿದೆ ಹುಲ್ಲೆಗೂ ಪ್ರಾಣವಿದೆ ಹುಲ್ಲೆ ಹುಲ್ಲು ತಿನ್ನೋ ಹುಲ್ಲೆಯನ್ನ ತಿನ್ನೋ ಹುಲಿಯಾದ ನನಗೆ ಹಸಿವಿದೆ ನಮ್ಮೆಲ್ಲರ ನಡುವೆ ಹಲ್ಲ ಭಾಷೆ ಅಡಗಿದೆ ನೀನು ಕುಳಿತ ಚರ್ಮದ ಮೇಲೆ ಈ ಯಾವ ಭಾಷೆ ಗುಡುಗಿದೆ ನಿನಗೇನೋ ಹಕ್ಕಿದೆ ನನಗೆ ಬುದ್ಧಿ ಹೇಳೋಕ್ಕೆ ಅಂತ ಹೇಳುತ್ತೆ ಹುಲಿ ಇನ್ನೂ ಚೆನ್ನಾಗಿ ಹೇಳುತ್ತೆ ಅದನ್ನು ಕವನದಲ್ಲಿ ಹೇಳೋಕ್ಕಾಗಿಲ್ಲ ನಾನು ನಿಮ್ಮ ಹಾಗೆ ಕಟ್ಟಿ ಹಾಕಿಕೊಳ್ಳುವುದಿಲ್ಲ ಬಂದೂಕಿನಿಂದ ಕೊಲ್ಲುವುದಿಲ್ಲ ನಾನು ನಿಮ್ಮ ಹಾಗೆ ಕೊಂಬುಗಳನ್ನು ಕಟ್ಟಿಕೊಳ್ಳುವುದಿಲ್ಲ ನನಗಿಂತ ವೇಗವಾಗಿ ಹೋಗುವ ಓಡುವ ಆ ಜಿಂಕೆಗಳಲ್ಲಿ ಆರೋಗ್ಯವಂತವಾದ ಓಡಲು ಸಾಧ್ಯವಾದ ಗರ್ಭಿಣಿ ಅಲ್ಲದ ಜಿಂಕೆಗಳನ್ನು ಅಟ್ಟಿಸಿಕೊಂಡು ಹೋಗುತ್ತೇನೆ ಅದರಲ್ಲಿ ಅದು ಗೆಲ್ಲಬಹುದು ನಾನು ಗೆಲ್ಲಬಹುದು ಅದರ ಚೂಪ ಆದ ಕೊಂಬು ನನ್ನ ಎದೆಗೆ ತಿವಿಯಬಹುದು ನಾನು ಸಾಯಬಹುದು ನನ್ನ ಕಣ್ಣು ಹೋಗಬಹುದು ಅಥವಾ ನನ್ನ ಅದೃಷ್ಟ ಇದ್ದರೆ ನಾನು ಅದನ್ನು ತಿನ್ನಬಹುದು ಅದು ನನ್ನ ಹೊಟ್ಟೆ ಸೇರಿ ನನ್ನ ಮಗುವಾಗಬಹುದು ಯಾಕೆಂದರೆ ಅದು ತನ್ನ ಜೀವನವನ್ನು ಬೇಸರಗೊಂಡಿರಬೇಕು ನಾನು ಹುಲಿಯಂತಾಗಬೇಕು ಅಂತ ಭಗವಂತನಲ್ಲಿ ಬೇಡಿರಬೇಕು ಹೀಗಿರುವಾಗ ನಮ್ಮ ಹಲ್ಲ ಭಾಷೆಯ ಮಧ್ಯೆ ತಲೆ ತೂರಿಸುವ ನಿನಗೆ ಏನೋ ಹಕ್ಕಿದೆ ಮುನಿ ಅಂತ ಹೇಳತ್ತೆ ಅವನು ಯಾರು ಅತಿ ವಿನಿಯ ಒಂದು ಸಲ ಹುಲಿ ಚರ್ಮದ ಮೇಲೆ ಕೂತ್ಕೊಂಡ ತುಂಬ ಸ್ಫೋಹಿಸ್ಕೊಡ್ತಾನವನು ಅವನು ಅವನು ಮಹಾತ್ಮ ಗಾಂಧಿ ಬಗ್ಗೆ ಮಾತಾಡ್ತಾನೆ ಎಲ್ಲರ ಬಗ್ಗೆ ಮಾತಾಡ್ತಾನೆ ಶಾಂತಿ ದೂತನಂತ ನಡ್ಕೋತಾನವನು ಆದರೆ ಹುಲ್ಲಿನ ಗೊತ್ತಿಲ್ಲದೆ ಯಾರೋ ಕೊಟ್ಟರು ಅಂತ ಹುಲಿ ಮೇಲೆ ಕುತ್ಕೊಂಡ್ಬಿಟ್ಟ ಜನ ಅಬ್ಜೆಕ್ಷನ್ ಮಾಡಿದ್ರು ಇದು ತಪ್ಪು ನೀನು ಮಾಡಿರೋದು ಅಂತ ಹೇಳಿದರು ಅದಕ್ಕೆ ಇದು ಲೀಗಲ್ ಆಗಿ ನೈನ್ಟೀನ್ ಸೆವೆಂಟಿ ಟು ಆ್ಯಕ್ಟ್ ಪ್ರಕಾರ ತಪ್ಪು ಅಂತ ಹೇಳಿದರು ನೋಡಿ ಮಾಂಸಾಹಾರಿನೂ ಅಲ್ವೋ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಮಾಡಿದ ದೊಡ್ಡ ವ್ಯವಸ್ಥೆ ಅದು ನಮ್ಮ ಕರ್ನಾಟಕದ ಆಗುಂಬೆಯ ಕಾಡಲ್ಲಿ ಎಲೆಕ್ಷನ್ ಟೈಮಲ್ಲಿ ಆಕೆ ಕಾರ್ ಮುಂದೆ ಒಂದು ಹುಲಿ ಆಡ್ ಆದು ಹೋಗುತ್ತೆ ಹುಲಿಗಳ ಸಂಖ್ಯೆ ಕಡಿಮೆ ಆಗಿದೆ ಅಂತ ಗೊತ್ತಾಗುತ್ತೆ ಇಮ್ಮಿಡಿಯೇಟ್ಲಿ ಆ ಎಮ್ಮ ಪ್ರಧಾನಿ ಆದಮೇಲೆ ಮಾಡಿದ ನೀತಿ ನೈನ್ಟೀನ್ ಸೆವೆಂಟಿ ಟು ಆ್ಯಕ್ಟ್ ಕಾಡು ಪ್ರಾಣಿಗಳ ರಕ್ಷಣೆಗೆ ಒಂದು ಆ್ಯಕ್ಟ್ ತರ್ತಾರೆ ಅದರ ಪ್ರಕಾರ ಕಾಡು ಪ್ರಾಣಿಗಳನ್ನು ಕೊಂದವರಿಗೆ ಚರ್ಮ ಬಳಸಿದವರಿಗೆ ಅದು ನಾನ್ ಬೇಲೆಬಲ್ ವಾರೆಂಟ್ ಆ ಜನ ಅದನ್ನು ಪ್ರತಿರೋಧಿಸಿದಾಗ ಅವನು ಇಲ್ಲ ಇದು ನೈನ್ಟೀನ್ ಸೆವೆಂಟಿ ಟೂ ಮುಂಚೆ ಕೊಂದಿರೋ ಹುಲಿ ಅದಕ್ಕೆ ನಾನು ಬಳಸಿದೆ ಅಂತ ಅದು ಸರಿ ನೀನು ಲೀಗಲಾಗಿ ಸರಿ ಇರ್ಬೋದು ಆದರೆ ನಿನ್ನ ಸಂತ ಭಾಷೆಗೆ ಎಷ್ಟು ಮಾತ್ರ ಸರಿ ನೀನ ಅತಿ ವಿನಯ ಅಧರ್ಥ ನೀನು ಒಂದು ಕೊಂದ ಹಿಲಿ ಹುಲಿ ಕೊಂದ ಹುಲಿಯನ್ನು ನೀವು ಅಪಾರ್ಥ ಇದ್ದೀರಿ ಶಿವ ಗಜಾಸುರನನ್ನು ಕೊಲ್ಲುತ್ತಾನೆ ಗಜಾಸುರ ಸರ್ವನಾಶ ಮಾಡ್ತಾ ಇರ್ತಾನೆ ಜಗತ್ತಿನ ನಾಶಕ್ಕೆ ಬಿಟ್ಟಿರ್ತಾನೆ ಆ ಗಜಾಸುರನನ್ನು ಕೊಂದು ಆ ಗಜಾಸುರನ ಒಂದು ರಿಕ್ವೆಸ್ಟಿಂದ ಶಿವ ನನ್ನ ಚರ್ಮವನ್ನು ಧರಿಸುವುದಕ್ಕೆ ಗಜ ಅಂಬರನಾಗ್ತಾನೆ ಶಿವ ಎಲ್ಲವನ್ನು ಅಪಾರ್ಥ ಮಾಡ್ಕೊಬಿಡಿ ಶಿವನಷ್ಟು ಪವಿತ್ರ ಯಾರೂ ಇಲ್ಲ ಶಿವನ ಕೊರಳಲ್ಲಿರುವ ಹಾವು ಗಣಪತಿಯ ವಾಹನವನ್ನು ತಿನ್ನತ್ತೆ ತನ್ನ ಪತ್ನಿಯ ವಾಹನ ತನ್ನ ವಾಹನವನ್ನು ತಿನ್ನತ್ತೆ ಆ ಕಾಲದಲ್ಲಿ ಸತ್ತ ಮೇಲೆ ತಿನ್ನುತ್ತಿತ್ತು ಹಿಡಿದು ತಿನ್ನುತ್ತಿರಲಿಲ್ಲ ಆದರೆ ನಂತರ ಕರಪ್ಷನ್ ಶುರುವಾಯಿತು ಸಾಯುವುದಕ್ಕೆ ಕಾದು ಕುಳಿತು ಹಸಿವಿನಿಂದ ಇರೋಕ್ಕಾಗದೆ ಕೊಂದು ತಿನ್ನಲು ಶುರು ಮಾಡಿದ್ರು ಈ ಕಾಲದ ಪಾಲಿಟಿಷಿಯನ್ಸ್ ಥರ ನ್ಯಾಯವಾಗಿದ್ದರೆ ನಮ್ಮ ಸಂಬಳದಲ್ಲಿ ಬದುಕೋಕ್ಕಾಗಲ್ಲ ಅಂತ ಅಸಂಬಳದಲ್ಲಿ ಬದುಕೋಕೆ ಶುರು ಸಿಂಬಳದಲ್ಲಿ ಬದುಕೋಕ್ಕೆ ಶುರು ಮಾಡ್ತಾ ಇದಾರೆ ಇನ್ನು ಕೇರಳದಲ್ಲಿ ದೊಡ್ಡ ದೊಡ್ಡ ನೆಟ್ಟುಗಳಲ್ಲಿ ಮೀನು ಹಿಡಿತಾರೆ ನಿನಗೆ ಎಷ್ಟು ಬೇಕೋ ಅಷ್ಟು ಹಿಡಿಯೋದಿಲ್ಲ ಜನ ಎಕ್ಸ್ಪೋರ್ಟ್ ಮಾಡಬೇಕು ಇರೋ ಸಂತಾನನ್ನೆಲ್ಲ ಬಿಡಬೇಕು ಕೋಳಿ ಬಂಗಾರದ ಮೊಟ್ಟೆಯಲ್ಲಿ ಇಡೋ ಕೋಳಿ ಕೋಳಿಯ ಹೊಟ್ಟೆ ಬಗೆದು ಬಿಡಬೇಕು ಹೀಗಿರೋವಾಗ ಹಿಂದೂ ಧರ್ಮ ಏನು ಹೇಳುತ್ತೆ ಮುಕ್ತಿಯನ್ನು ಕಲಿಸುತ್ತೆ ಪಾಪಗಳ ಅಂತ್ಯ ಮಾಡು ಪಾಪಗಳ ಅಂತ್ಯ ಮಾಡಿದಾಗ ಸುಖದ ಆಸೆಯನ್ನು ಪಡಬೇಡ ಆಗ ನಿನಗೆ ನನ್ನೊಳಗೆ ಸೇರ್ಕೋತೀಯ ಅಂತ ಒಂದು ಮುಕ್ತಿಯ ಸಿದ್ಧಾಂತ ಹೇಳುತ್ತೆ ಅದಕ್ಕೇನು ಮಾಡಬೇಕು ತಟ್ಟೆಗೆ ಬಿದ್ದಿದ್ದನ್ನು ತಿನ್ನು ಅದು ವೆಜ್ ಆಗಲಿ ನಾನ್ ವೆಜ್ ಆಗಲಿ ನಿನ್ನ ತಟ್ಟೆಗೆ ತಿನ್ನುವಂಥ ಆಹಾರ ಬಿದ್ದದ್ದನ್ನು ತಿನ್ನು ಅದನ್ನು ಪ್ರಾಕ್ಟಿಕಲಾಗಿ ಫಾಲೋ ಮಾಡಿದ್ದು ಅಂದರೆ ಗೌತಮ ಬುದ್ಧರು ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿದರು ಹಿಂಸೆ ಮಾಡಬೇಡಿ ನಿಮ್ಮ ತಟ್ಟೆಗೆ ಬಿದ್ದ ಆಹಾರವನ್ನು ತಿನ್ನಿ ನನಗಿವತ್ತು ಇವತ್ತು ಬೇಕು ಅಂತ ಹೇಳಿಬಿಡಿ ಕೋಳಿ ಕುರಿನೇ ಬೇಕು ಅಂತ ಹೇಳಿಬಿಡಿ ತಟ್ಟೆಗೆ ಏನು ಬಿದ್ದರೆ ಅದು ತಿನ್ನಿ ಅದು ನಿಮ್ಮ ಫಲ ಅಂತ ತಿಂಡಿ ಹೇಳಿಕೊಟ್ರು ಅದು ನಮ್ಮ ಧರ್ಮ ಇನ್ನು ಇಸ್ಲಾಂ ಧರ್ಮದಲ್ಲಿ ಅಬ್ರಹಾಂ ನೋಡಿ ಎಲ್ಲ ನೋಡಿ ಅಬ್ರಹಾಮ್ ಇಸ್ಲಾಂ ಧರ್ಮ ಇಬ್ರಾಹಿಂ ಇಸ್ಲಾಂ ಧರ್ಮ ಅಬ್ರಹಾಂ ಕ್ರಿಶ್ಚಿಯನ್ ಧರ್ಮ ಓಂ ಅನ್ನೋದು ನಮ್ಮ ಧರ್ಮ ಅಂದರೆ ಎಲ್ಲದರಲ್ಲೂ ಎಲ್ಲೋ ಓಂಕಾರ ಮೂಲ ಉತ್ಪತ್ತಿಯಾಗುತ್ತೆ ಇಬ್ರಾಹಿಂ ಅನ್ನುವ ಒಬ್ಬ ವ್ಯಕ್ತಿ ಕತೆಯಲ್ಲಿ ತನ್ನ ಮಗನನ್ನು ವಾಸಿ ಆದರೆ ದೇವರಿಗೆ ಬಲಿ ಕೊಡ್ತೀನಿ ಅಂತ ಹೇಳ್ತಾನೆ ಯಾರು ಇದನ್ನು ನೀವು ಗ್ರಂಥಗಳನ್ನು ಆದಷ್ಟು ಎಲ್ಲ ಕಡೆ ಓದಿ ಆಗ ಅವ್ಗೆ ಯಾಕೋ ಆ ಟೈಮಲ್ಲಿ ತನ್ನ ಮಗನನ್ನು ಎಷ್ಟು ಪ್ರೀತಿಯಿಂದ ಸಾಕಿರ್ತಾನೋ ಅಷ್ಟೇ ಪ್ರೀತಿಯಿಂದ ಸಾಕಿರೋ ಒಂದು ಕುರಿಯನ್ನು ದೇವರಿಗೆ ಅರ್ಪಣೆ ಮಾಡ್ತಾನೆ ಇದು ಏನು ಅಂದರೆ ಅದಕ್ಕೆ ಅವರು ನೋಡಿ ಬಕ್ರೀದ್ ಮಾಡುವಾಗ ಪ್ರಾಣಿಗಳನ್ನು ಮನೆಗೆ ತಂದು ಮಕ್ಕಳ ಥರ ನೋಡ್ಕೋತಾರೆ ಅವ್ರ ಮಕ್ಕಳು ಅಳುವಷ್ಟು ಮಕ್ಕಳು ಕಡಿಬೇಡಿ ಅಂತ ಅಳುವಷ್ಟು ಕೊನೆಗೆ ಅದ್ರ ಗೊತ್ತಿಲ್ಲದೆ ಅದನ್ನು ಕಡಿತಾರೆ ಅದು ಅವ್ರ ಧರ್ಮದಲ್ಲಿ ಕಲ್ತಿರೋದು ಅದು ಮಾಡಿ ಅದು ಮಾಡ್ತಾಯಿದ್ದಾರೆ ಅದನ್ನು ನಾನು ಸರಿ ತಪ್ಪು ಅಂತ ಆಹಾರ ಹತ್ರ ಹೇಳೋದಿಲ್ಲ ಅವರಲ್ಲೂ ಕರುಣೆ ಇರೋ ಮಕ್ಕಳಿದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲ ಅಳ್ತಾಯಿದ್ರು ಕೆಲವರು ನಮ್ಮ ಬಲಿ ಮಾಡುವಾಗಲೂ ಪ್ರಾಣಿ ಬಲಿ ಮಾಡೋವಾಗಲೂ ನಾವೆಲ್ಲ ಅಳ್ತಾ ಇದ್ವಿ ಎಲ್ಲರೂ ಯಾರು ಏನು ಪ್ರಾಣಿನ ಕೋದ್ರೆ ನಾವು ದುಃಖ ಪಡ್ತಿದ್ವಿ ಬಾಲ್ಯದಲ್ಲಿ ಅದು ಬಾಲ್ ಬಾಲ್ಯದ ಬೆಳವಣಿಗೆ ಆದಾಗ ಇನ್ನೊಬ್ಬರ ಮನಸ್ಸುಗಳನ್ನು ಅರ್ಥ ಮಾಡ್ಕೊಳ್ಳೋಂಥ ನೇಚರ್ ಬರುತ್ತೆ ನಮ್ಮೂರಲ್ಲಿ ಕೋದಂಡಪ್ಪ ಅಂತ ಒಬ್ಬರು ತುಂಬ ಒಳ್ಳೆ ವ್ಯಕ್ತಿ ಇದ್ದರು ಅವ್ರಿಗೆ ತುಂಬ ಆಸ್ತಿ ಇತ್ತು ಈ ಗಿರಣಿಗಳು ಎಲ್ಲ ಇತ್ತು ಅವರು ದೇವರ ಅಂತ ಮಾಡುವಾಗ ಹಳ್ಳಿಗಳಲ್ಲಿ ರಕ್ತದ ಪ್ರವಾಹ ಅರಿಯುತ್ತೆ ಅಷ್ಟು ಪ್ರಾಣಿಗಳನ್ನು ಗಂಗಮ್ಮನಿಗೆ ಬಲೆ ಕೊಡ್ತಾರೆ ಅದು ಮೂಲ ಧರ್ಮ ಅಂತ ಹೇಳಿ ಅಂದರೆ ಧರ್ಮ ಅನ್ನುವುದು ನ್ಯಾಚುರಲ್ ಆಗಿ ಬಂದಿರೋ ಧರ್ಮ ಅದು ಅವರು ತಿನ್ನುವ ಪದಾರ್ಥವನ್ನು ದೇವರಿಗೆ ಕೊಟ್ಟು ತಿನ್ನೋದು ಬಲಿ ಕೊಟ್ಟರೆ ಆ ಮಳೆ ಬರುತ್ತೆ ಅಂತ ನಂಬಿಕೊಂಡಿರೋರು ಎಷ್ಟೋ ಸಲ ದೇವರ ಮಾಡಿದ ಮೇಲೆ ಮಳೆ ಬರದೇ ಇರೋದನ್ನು ನಾವು ನೋಡಿದ್ದೀವಿ ಅಂಥ ಟೈಮಲ್ಲಿ ಒಂದು ರೀತಿಯ ಅವ್ರದೇ ರೀತಿಯಲ್ಲಿ ಕಟ್ಟೆ ಹಾಕಿ ಅದನ್ನು ಕತ್ತಿನ ಮೇಲಿಂದ ಒಂದೇ ಏಟಿಗೆ ಕಡಿಯೋದನ್ನು ಮಾಡ್ತಾಯಿದ್ರು ಆದರೆ ಅವರ ಒಂದು ಅಕ್ಕಿ ಗಿರಣಿಲಿ ಒಬ್ಬರು ಕಾಸಿಮ್ ಅಂತ ಒಬ್ಬರು ಕೆಲಸ ಮಾಡೋರು ಅವರು ಕುಟುಂಬ ಎಲ್ಲ ಕೆಲಸ ಮಾಡೋದು ಆ ಅವರಿಗೆ ವಿಜಯದಶಮಿಗೆ ಅಲ್ಲಿ ಬಲಿ ಕೊಡಬೇಕು ಅಂತ ಅವರು ಅವ್ರ ಆಹಾರ ಕೇಳ್ಕೊತಾಯಿದ್ರು ಅವ್ರ ಹತ್ರ ಆವಾಗ ನಾವು ಒಂದು ಸಲ ಹೋಗ್ಬಿಟ್ಟು ಚಿಕ್ಕ ಹುಡುಗ ಒಂದು ಅಷ್ಟನೇ ಒಂದೇ ಕ್ಲಾಸ್ ಇರ್ಬೋದು ಇದು ತಪ್ಪಲ್ವಾ ಅದು ಹಿಂಸೆ ಮಾಡ್ತಾ ಇರೋದು ನೀವು ಅಂತ ಧೈರ್ಯವಾಗಿ ಕೇಳಿದ್ದೆ ನಾನು ಅದಕ್ಕೆ ಅವ್ರು ಹೇಳಿದರು ನೋಡಪ್ಪ ಅವರು ತಿನ್ನೋ ಪದಾರ್ಥ ಅವ್ರದೇ ರೀತಿಯಲ್ಲಿ ಕಟ್ ಮಾಡ್ಕೊಂಡು ತಿಂತಾರೆ ಅಲ್ಲಿ ಮಾಡಿದ್ದು ಅವರು ತಿನ್ನೋ ಪದಾರ್ಥ ಅವ್ರ ರೀತಿಯಲ್ಲಿ ಕಟ್ ಮಾಡ್ಕೊಂಡು ತಿಂತಾರೆ ನನಗಿದ್ರಲ್ಲಿ ಬೀಳೋಕೆ ಇಷ್ಟ ಇಲ್ಲ ಅವ್ರ ಹತ್ರ ಹಣ ಇಲ್ಲ ಅವ್ರ ಪದಾರ್ಥನ ವರ್ಷಕ್ಕೊಂದು ಸಲ ಕೇಳ್ತಾರೆ ಹಿಂಗೆ ಹೇಳೋರು ಇದೇ ಗೊಂದಲಗಳಲ್ಲಿ ಬೆಳೆದು ಬಂದ ಆಹೋರತ್ರ ಆದರೆ ಯಾಕೆ ಇವತ್ತು ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ಅವನು ಯಾರೋ ಸ್ವಾಮಿ ಕಾವಿ ಬಟ್ಟೆ ಧರಿಸಿ ಕಾವಿ ಅಂದರೆ ಏನು ಗೊತ್ತಾ ಮುಕ್ತಿಕಾರಕ ದಾರಿ ಅಂತ ಮುಕ್ತಿಗೆ ದಾರಿ ಅಂತ ಮುಕ್ತಿಗೆ ದಾರಿಯಾದಾಗ ಭಿಕ್ಷೆಯಲ್ಲಿ ಬಂದದ್ದನ್ನು ಮಾತ್ರ ತಿನ್ನುವಂತಹ ಕೆಲಸ ಅದು ಅವನು ಕಾವಿ ಧರಿಸಿ ಯಾವುದೇ ಒಬ್ಬ ಯಾವುದೇ ಒಬ್ಬ ಪೂಜೆ ಮಾಡುವವನು ಯಾವುದೇ ಒಂದು ಅಂಗಡಿಗೆ ಕರೆದ್ರೆ ಪೂಜೆ ಮಾಡೋದ್ರಲ್ಲೂ ತಪ್ಪಿಲ್ಲ ಪೂಜೆ ಮಾಡಿ ಇವಾಗ ಕಾಳಿ ಕಾಳಿಸ್ವಾಮಿನ ಯಾರಾದರೂ ಯಾರೇ ಆಗಲಿ ಒಂದು ಟಾಯ್ಲೆಟ್ ಓಪನಿಂಗ್ಗೆ ಪಬ್ಲಿಕ್ ಟಾಯ್ಲೆಟ್ ಓಪನಿಂಗ್ಗೆ ಕರೆದ್ರೆ ಅಲ್ಲಿ ಹೋಗಿ ಮೊದಲು ತಾನು ಟಾಯ್ಲೆಟನ್ನು ಬಳಸಿ ಪೂಜೆ ಮಾಡಬೇಕಾ ಅದೊಂದು ವಿಕೃತಿಯನ್ನು ತೋರಿಸ್ಬಿಟ್ಟ ಅವನು ಏನು ಅಂದರೆ ಒಂದು ಕೋಳಿಯನ್ನು ತಾನೇ ಕತ್ತರಿಸುವ ಮಟ್ಟಕ್ಕೆ ತೋರಿಸ್ಬಿಟ್ಟ ಅದು ಮತ್ತೆ ಆ ವೀಡಿಯೋದಲ್ಲಿ ಮುಂದುವರೆಸಿಲ್ಲ ಅದು ಕಟ್ ಮಾಡಿದ್ದಾರೆ ಅನ್ಸುತ್ತೆ ಅದೊಂದು ವಿಕೃತಿ ಅದು ಅದು ಕಾವಿಗೆ ಮಾಡಿದ ಅವಮಾನ ಅಂದರೆ ಎಲ್ಲೋ ಜನಗಳನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಇವರು ಅಂತ ಇವನು ಆ ಚಕ್ರವರ್ತಿ ಸೂಲಿ ಬೆಲೆಗೆ ಅಷ್ಟು ಅಷ್ಟು ಬೆಲೆ ಇಟ್ಕೊಂಡಿದ್ದೆ ನಾನು ಅವನು ಹೇಳ್ತಾನೆ ಹಲಾಲ್ ಮಾಡಿದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಹಾಗಾದರೆ ಮುಸಲ್ಮಾನರೆಲ್ಲ ಮರಣಿಸ್ಬಿಡ್ಬೇಕಾಯ್ತು ಮನೆ ಮನೆಗೂ ಕ್ಯಾನ್ಸರ್ ಪೇಷಂಟ್ ಇರಬೇಕಾಗಿತ್ತು ಹಾಗೆ ಕೆಲವು ಮುಸಲ್ಮಾನ್ ಧರ್ಮದ ವಿಕೃತಿಗಳು ಏನೋನು ಇಬ್ರಾಹಿಮ್ ಅಂತ ಯಾರು ಮಿನಿಸ್ಟ್ರ್ ಅವನು ಹೇಳ್ತಾನೆ ಏನು ಎಷ್ಟು ತಪ್ಪು ಅದು ಮಾತಾಡೋದು ವೈಜ್ಞಾನಿಕ ಹಲಾಲು ಬೇರೆಯವ್ರದ್ದು ವೈಜ್ಞಾನಿಕ ಅಲ್ಲ ರಕ್ತ ಒಳಗೆ ಇದ್ಬಿಡುತ್ತೆ ಬೇಕಾದ್ರೆ ವೆಟ್ರನರಿ ವಿಜ್ಞಾನನೇ ಫಾಲೋ ಮಾಡಿ ನೀವು ಆ ಕಾಲದಿಂದ ಬಂದದ್ದನ್ನು ಯಾಕೆ ಫಾಲೋ ಮಾಡ್ತೀರಿ ಯಾಕೆ ಜನಗಳನ್ನ ಈ ರೀತಿ ಕೆಡಿಸ್ತೀರಿ ಒಂದು ವೇಳೆ ಹಲಾಲೆ ವೈಜ್ಞಾನಿಕ ಆದರೆ ನಿಮ್ಮ ಆ ಧರ್ಮ ಹುಟ್ಟೋಕ್ಕೆ ಮುಂಚೆನೇ ಸಾವಿರದ ಆರುನೂರು ವರ್ಷ ಸಾವಿರದ ಐನೂರು ವರ್ಷದ ಹಿಂದೆ ಕೂಡ ಮಾಂಸಾಹಾರ ಭಕ್ಷಕರು ಅವೈಜ್ಞಾನಿಕವಾದ ಪದ್ಧತಿಗಳನ್ನು ಬಳಸಿ ಸತ್ತು ಹೋಗಬೇಕಾಗಿತ್ತಲ್ಲ ಈ ರೀತಿ ಎಲ್ಲ ಧರ್ಮಗಳಲ್ಲೂ ವಿಕೃತಿಗಳು ಸೇರಿಕೊಂಡು ಯಾರು ಬಾಯಿ ಬಿಡದೆ ತಪ್ಪುಗಳಾಗ್ತಾ ಇದೆ ಇನ್ನೊಬ್ಬ ಅವನು ಸಂಬರ್ಗಿ ಅಂತ ಸೇರಿಕೊಂಡಿದ್ದಾನೆ ಅವನಿಗೆ ಎಲ್ಲೋ ಒಂದು ಕಡೆ ತಾನು ಎಲ್ಲ ಕಡೆ ತೋರಿಸ್ಬೇಕು ತನ್ನ ತಲೆ ಅನ್ನೋ ಭಾವನೆ ಹಿಂದೂ ಧರ್ಮ ಶಿವ ಈ ಕೇಸರಿ ಹಾಕ್ಕೊಂಡ ತಕ್ಷಣ ಯಾರೂ ಹಿಂದೂ ಆಗಲ್ಲ ಗ್ರೀನ್ ಹಾಕ್ಕೊಂಡ ತಕ್ಷಣ ಯಾರೂ ಮುಸಲ್ಮಾನ್ ಆಗಲ್ಲ ಮುಸಲ್ಮಾನ ಧರ್ಮದಲ್ಲಿ ಕೂಡ ಪ್ರಾಣಿಗಳಿಗೆ ಅವರು ಫಾಲೋ ಮಾಡ್ತಾ ಇದ್ರೆ ಇಲ್ವೋ ಗೊತ್ತಿಲ್ಲ ತಪ್ಪು ತಪ್ಪು ಇವಾಗ ಲಾಡ್ ಲೋಡುಗಳಲ್ಲಿ ಲಾರಿಗಳಲ್ಲಿ ತರಿಸ್ಕೊಂಡು ಬಕ್ರೀದ್ ಮಾಡ್ತಾರೆ ಆ ಎಷ್ಟು ಒಂದ್ರ ಮೇಲೊಂದು ಪ್ರಾಣಿನ ಎತ್ತಿ ಬಿಸಾಕಿರ್ತಾರೆ ಇಲ್ಲ ಆ ಧರ್ಮದಲ್ಲಿ ಕ್ಲಿಯರಾಗಿ ಹೇಳಿದೆ ಗಂಡೆ ಆಗಿರಬೇಕು ಪ್ರಾಣಿ ತಾಯಿ ಆಗಿರಬಾರ್ದು ಮಗುವಿಗೆ ತಾಯಿ ತಾಯಿಯಾಗಿರಬಾರ್ದು ಗರ್ಭಧರಿಸಿರಬಾರ್ದು ಮಗು ಆಗಿರಬಾರ್ದು ತನ್ನ ಜೀವನವನ್ನು ಒಂದು ಲೆವೆಲ್ವರೆಗೂ ನೋಡ್ಕೋಬೇಕು ಈ ಈ ರೀತಿ ನಿಯಮಗಳಿದೆ ಈ ರೀತಿ ಇರೋದನ್ನು ಕಟ್ ಅವರು ಬಳಸಲಿಕ್ಕೆ ಯೋಗ್ಯ ಅನ್ನೋ ಥರ ನಿಯಮಗಳು ಮಾಡ್ಕೊಂಡಿದ್ದಾರೆ ಒಂದು ಮಗು ಥರ ಒಂದು ಮೂರು ದಿವಸ ಸಾಕೋಬೇಕು ಒಂದು ಮನೇಲಿ ಜೀನ್ ಮನೆಯಲ್ಲೇ ಸಾಕಿರೋ ಮಗುವಾಗಿರಬೇಕು ಅದು ಯಾಕಂದರೆ ಇಬ್ರಾಹಿಂ ಮಾಡಿದ್ದು ಹಾಗೆ ಅಲ್ವಾ ಅದರಿಂದ ಇನ್ನೂ ಒಂದು ಕಡೆ ಒಂದು ಘಟನೆ ಬರುತ್ತೆ ಅದರಲ್ಲಿ ನಮ್ಮ ಕರ್ಣನ ಘಟನೆ ಇದೆಯಲ್ಲ ಅದು ಕೂಡ ಇಸ್ಲಾಮಲ್ಲಿ ಬರುತ್ತೆ ಇವೆಲ್ಲ ಆಶ್ಚರ್ಯ ಆಗುತ್ತೆ ನನಗೆ ಒಂದೇ ರೀತಿ ಘಟನೆಗಳು ಹೆಂಗೆ ನಡೆದು ಅಂತ ಒಂದು ಘಟನೆಯಲ್ಲಿ ಆ ಮರುಭೂಮಿಲಿ ನಡೆದು ಬರಬೇಕಾದ್ರೆ ನಾಲ್ಕು ಜನ ಶಿಷ್ಯರೊಂದಿಗೆ ನಬಿ ತುಂಬ ಹಸಿವಾಗಿರುತ್ತೆ ಮರುಭೂಮಿಲಿ ಕ್ಷಾಮ ಬಂದಂಗಾಗುತ್ತೆ ಆಗುತ್ತೆ ದೊಡ್ಡ ಸುಂಟರ್ ಗಾಳಿ ಬರುತ್ತೆ ಊಟಕ್ಕೇನು ಇಲ್ದಂಗೆ ಆಗುತ್ತೆ ಊಟ ಬೇಡ ಬೇಡ ನೀರಾದರೂ ಕುಡಿಯೋಣ ಅಂದರೆ ನೀರು ಇಲ್ದಂಗೆ ಆಗುತ್ತೆ ಆವಾಗ ನಬಿ ಹೇಳ್ತಾರೆ ಒಂದು ಒಂಟೆಯನ್ನು ನಾವು ಬಳಸಿ ಅದರಲ್ಲಿರೋ ಜೀವ ರಸವನ್ನು ಕುಡಿಯೋಣ ನೀರು ಕುಡಿಯೋಣ ಮತ್ತು ಅದನ್ನು ಬಳಸ್ಕೊಳ್ಳೋಣ ಬದುಕಲಿಕ್ಕೆ ಅಂತ ಅದಕ್ಕೆ ಒಬ್ಬ ಸ್ಟೂಡೆಂಟ್ ಕೇಳ್ತಾನೆ ಅದು ತಪ್ಪಲ್ವಾ ನಮಗೋಸ್ಕರ ಅದನ್ನು ಕೊಲ್ಲೋದು ಅಂತ ಅದಕ್ಕೆ ನಬಿ ಹೇಳ್ತಾರೆ ನಾವು ಸತ್ರು ಒಂದೇ ಅದು ಸತ್ರು ಒಂದೇ ಆದರೆ ನಾವು ಇಷ್ಟೆಲ್ಲ ಜನಕ್ಕೆ ಉಪಯೋಗ ಮಾಡ್ತಾ ಇದ್ದೀವಲ್ಲ ಈ ಜ್ಞಾನ ಇದೆಯಲ್ಲ ಅಜ್ಞಾನನ ತೊಳಿಬೇಕಲ್ಲ ಇದನ್ನು ಹಬ್ಬಬೇಕು ಅಂದರೆ ನಾವು ಇವತ್ತು ಬದುಕುಳಿಬೇಕು ಈ ಸಿದ್ಧಾಂತನ ಅಂತ ಹೇಳಿ ಆ ಘಟನೆ ನಡೆದರೆ ಇವತ್ತು ಪ್ರತಿ ಆ ಘಟನೆ ನಡೆದ ದಿವಸ ಒಂಟೆಗಳನ್ನೇ ತರಿಸ್ಕೊಂಡು ಅದನ್ನು ಕೊಲ್ಲೋದಿದೆಯಲ್ಲ ಹೀಗೆ ಪ್ರತಿಯೊಂದು ಧರ್ಮದಲ್ಲೂ ತಪ್ಪುಗಳು ನಡೀತದೆ ಅಂದರೆ ಆ ಘಟನೆಯಿಂದ ಕಲಿಬೇಕೆಂದರೆ ಅವರು ಒಂದು ವೇಳೆ ಹಸಿವು ಇಂದ ಜೀವ ಉಳಿಸ್ಕೊಳ್ಳೋ ಸಂದರ್ಭ ಬಂದರೆ ಹಲಾಲು ಇಲ್ಲದಿದ್ದರೂ ಯಾವುದೇ ಒಂದು ಆಹಾರ ಸಿಕ್ಕಿದ್ರೂ ಸ್ವೀಕರಿಸ್ಬೋದು ಹಾಗೇ ನಿಜಿದ್ದು ಹಿಡ್ಕೊಂಡೆ ನಮ್ಮ ಧರ್ಮ ಹಿಂಗೆ ಹಂಗೆ ಮಾಡಿದ್ರೇನೆ ಹಿಂಗೆ ಮಾಡಿದ್ರೇನೆ ಅಂತ ಏನೂ ಇಲ್ಲ ಎಲ್ಲೂ ಇಲ್ಲ ಎಲ್ಲೂ ಯಾವ ಧರ್ಮನೂ ಟೆರ್ರಿಸಮ್ನ ಪ್ರವೋಕ್ ಮಾಡೋದಿಲ್ಲ ಟೆರ್ರಿಸಮ್ಮು ವಿಕೃತಿಗಳಿಂದ ಹುಟ್ಟುಕೊಳತ್ತೆ ಆ ರೀತಿ ಹುಟ್ಟೋಕ್ಕೆ ಮುಂಚೆ ಇದನ್ನು ನಾವು ಸೆದೆಬಡಿಬೇಕು ಈ ಈಗ ಹರ್ಷನ ಹತ್ಯೆ ಮಾಡಿರೋಂಥವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಷ್ಟೇ ಅಲ್ಲ ಈ ಮಿನಿಸ್ಟ್ರುಗಳು ಎ ಸಿ ರೂಮ್ಗಳಲ್ಲಿ ಸೇರಿಕೊಂಡು ಬಡವರ ಮಧ್ಯೆ ತಂದಿಡ್ತಾ ತಂದಿಡ್ತಾಯಿರಲ್ಲ ಅಂಥವ್ರನ್ನ ಧರ್ಮ ಪ್ರಕೋಪ ವಿಕೋಪ ಹಚ್ತಾ ಇರೋ ಪ್ರತಾಪ್ ಸಿಂಹ ಅಂಥವ್ರನ್ನ ತೇಜಸ್ವಿ ಸೂರ್ಯ ಅಂಥವ್ರನ್ನ ನಾವು ಖಂಡಿಸಬೇಕಾಗಿದೆ ಮತ್ತು ಓಟಿನ ವಿಚಾರದಲ್ಲಿ ಹೆಸರು ಕಳ್ಕೊಂಡಿರುವಂತಹ ನಮ್ಮ ಯಾರು ಚಕ್ರವರ್ತಿ ಸೂಲಿ ಬೆಲೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳೋದಕ್ಕೆ ಯಾವ ನಿನಗೆ ನೈತಿಕತೆ ಇದೆ ಹಂಗೆ ಹೇಳಬಾರ್ದು ಮೊದಲನೇದಾಗಿ ನಮ್ಮ ಧರ್ಮ ಹೇಗೆ ತಿನ್ನಬೇಕು ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತತೆ ಇಂಥ ಪಾಯಿಂಟ್ಸ್ ಹೇಳುತ್ತೆ ಎಲ್ಲೂ ಕೊಂದು ತಿನ್ನಿ ಅಂತ ಹೇಳಲೇ ಇಲ್ಲ ನಮ್ಮ ಧರ್ಮ ಅನ್ನೋ ಅಷ್ಟೆ ಅವರಲ್ಲೂ ಅಷ್ಟೇ ಹಸಿವು ತಡ್ಕೊಳೋಕ್ಕಾಗದ ಇದ್ದಾಗ ಏನೂ ಸಿಗದೆ ಇದ್ದಾಗ ಹಿಂಗೆ ಮಾಡಿ ಅಂತ ಹೇಳುತ್ತೆ ಎವಲ್ಯೂಷನ್ ಆಗಿದೆ ಪ್ರತಿ ಧರ್ಮದಲ್ಲೂ ಇದನ್ನೆಲ್ಲ ಬಿಟ್ಟು ಕಾಳಿ ಕಾಳಿಸ್ವಾಮಿನ ನೀವು ಕರ್ನಾಟಕ ಸರ್ಕಾರ ನೀವು ಅಂತಹವನನ್ನು ಈ ವಿಕೃತಿಗಳಿಂದ ಅರೆಸ್ಟ್ ಮಾಡದೇ ಇದ್ದರೆ ತುಂಬ ಕಷ್ಟ ಆಗುತ್ತೆ ಅಂತಹ ವಿಕೃತವಾದ ಸ್ಟೇಟ್ಮೆಂಟ್ಸ್ ಕೊಡೋರು ತುಂಬ ಜನ ರಾಘವೇಂದ್ರ ಸ್ವಾಮಿಗಳನ್ನು ಗೌರವಿಸ್ತಾರೆ ರಾಘವೇಂದ್ರ ಸ್ವಾಮಿಗಳು ನವಾಬನಿಗೆ ಗೌರವಿಸಿ ಅಂದರೆ ಒಂದು ನೀತಿ ನಿಯಮ ಇರಬೇಕು ಅಂತ ನ್ಯಾಯ ಮಾತಾಡಿದರೆ ಆ ಎಲ್ಲಿಂದ ಬಂತು ಆ ಜಾಗ ನವಾಬನಿಗೆ ಕಳ್ಕೊಂಡಿರೋ ಜಾಗ ಶಹಾಜಿ ಮಹಾರಾಜರು ಗೆದ್ದ ಜಾಗದಲ್ಲಿ ಮತ್ತೆ ಆ ನವಾಬನ ಮಗನನ್ನೇ ಅಲ್ಲಿ ಕೂಡಿಸಿ ಸಿಂಹಾಸನ ವೇರಿಸಿ ತಾನಲ್ಲಿ ಒಂದು ತಿಂಗಳಿದ್ದು ಚೆನ್ನಾಗಿ ರಾಜ್ಯಭಾರ ನಡೆಯೋಂಗೆ ನೋಡಿಕೊಂಡು ಆಚೆ ಬಂದ ಒಂದು ಭಿಕ್ಷೆ ಅದು ನವಾಬನ ಭಿಕ್ಷೆ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯ ಅಂತ ಹೇಳೋಕ್ಕೆ ಮುಂಚೆ ಯೋಚನೆ ಮಾಡಬೇಕಾಗಿತ್ತು ಇಬ್ರಾಹಿಂ ತಪ್ಪಲ್ವಾ ಜನಾಂಗಗಳ ವಿರುದ್ಧ ಮಾತಾಡೋದು ನೀನು ಹೀಗೆ ಅನೇಕರು ಬಾಲ ಬಿಚ್ಚುತ್ತಾರೆ ಇಂತಹವರ ವಿರುದ್ಧ ನಾವು ನಿಂತ್ಕೋಬೇಕು ವಿನಃ ಜನಾಂಗಗಳ ನಡುವೆ ಯುದ್ಧ ನಡೆದಾಗ ಏನಾಗುತ್ತೆ ಮತ್ತೊಂದು ಕಾಶ್ಮೀರಿ ಫೈಲ್ಸ್ ಆಗುತ್ತೆ ಅದು ಬೇಕಾ ನಮಗೆ ಕಾಶ್ಮೀರಿ ಫೈಲ್ಸ್ ಆಗುತ್ತೆ ಆ ಈ ಧರ್ಮ ಆ ಧರ್ಮದವ್ರನ್ನ ಕೊಲ್ಲೋದು ಆ ಧರ್ಮ ಈ ಧರ್ಮದ ನಮಗೆ ಶಾಂತಿ ಸಾರುವ ಧರ್ಮಗಳ ನಡುವೆ ಯುದ್ಧ ಬೇಕಾ ಯೋಚನೆ ಮಾಡಿ ಅವರ ಹತ್ರ ಮುದುಕ ಆಗಿದ್ದಾನೆ ಎಲ್ಲವನ್ನು ಸತ್ ಸಾಯುವ ವಯಸ್ಸನ್ನು ದಾಟಿ ಬದುಕ್ತಾ ಅದರಿಂದ ಧೈರ್ಯವಾಗಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಶಿವಾಜಿ ಮಹಾರಾಜರೇ ನಲವತ್ತೊಂಬತ್ತು ವರ್ಷ ಬದುಕಿ ಇನ್ನು ಐವತ್ನಾಲ್ಕು ವರ್ಷ ಬದುಕಿದ್ದಾನೆ ಅಂದರೆ ಸಾಯುವ ವಯಸ್ಸು ದಾಟಿಬಿಟ್ಟಿದ್ದಾನೆ ಆದ್ದರಿಂದ ಇನ್ನು ನನಗೆ ಈ ಕ್ರಿಕೆಟಲ್ಲಿ ಲಾಸ್ಟಲ್ಲಿ ಓವರ್ ಕಡಿಮೆ ಇದ್ದಾಗ ಹೊಡಿತಾರಲ್ಲ ಚೆಂಡನ್ನು ಯಾವುದೇ ವಿಕೆಟ್ ಕಾಪಾಡ್ಕೊಳ್ಳ್ದೆ ಆ ರೀತಿ ಬದುಕು ಆಹುರಾತ್ರದಂದು ಅದರಿಂದ ಬ್ಲೈಂಡಾಗಿ ಇವನನ್ನು ನೀವು ಫಾಲೋ ಮಾಡಿಬಿಡಿ ನಿಮ್ಮ ನಿಮ್ಮ ಕರ್ತವ್ಯಗಳನ್ನು ನೀವು ಮುಗಿಸಿದ ಮೇಲೆ ದೇಶಕ್ಕೋಸ್ಕರ ಬದುಕಿ ತಪ್ಪುಗಳನ್ನು ಹೇಳಬೇಕು ನಮ್ಮ ಧರ್ಮ ಆದರೂ ಒಂದೇ ಇನ್ನೊಬ್ಬರ ಧರ್ಮ ಆದರೂ ಒಂದೇ ವಿಚಿತ್ರವಾಗಿ ಅಟ್ಯಾಕ್ ಮಾಡಬಾರ್ದು ವಿಚಿತ್ರವಾಗಿ ತೊಂದರೆಗಳು ಮಾಡಬಾರ್ದು ಅವರು ಅಷ್ಟೇ ಇವರು ಅಷ್ಟೇ ಇಜಾಬ್ ಅನ್ನೋದು ಯಾರು ಯಾರು ಜೀವನ ಬೆಳಗ್ಗೆಯಿಂದ ಸಂಜೆವರೆಗೂ ಬದುಕಿದೆಯಾ ಬಡಜೀವ ಅಂತ ಎಲ್ಲರೂ ಬದುಕ್ತಾ ಇದ್ದಾರೆ ಬಡವರು ಇವರಿಗೆ ಸ್ವಲ್ಪ ಪದವಿ ಬಂದುಬಿಟ್ಟಿದೆ ತಂದಿಡೋದು ಕೈಯಲ್ಲಿ ದುಡ್ಡಿದೆ ಕಾರಿದೆ ತಂದಿಡೋದು ಓಟು ಬೇಕು ಇಂಥ ಬದುಕಿನಿಂದ ಓಟು ಬಂದರೂ ನೀವು ಅನ್ನ ತಿನ್ನೋಕ್ಕಾಗಲ್ಲ ಸಕ್ಕರೆ ತಿನ್ನೋಕ್ಕಾಗಲ್ಲ ಉಪ್ಪು ತಿನ್ನೋಕ್ಕಾಗಲ್ಲ ಕಾಯಿಲೆಗಳು ಬಂದು ನರಳಾಡ್ತಿರೋ ನೀವು ಅಂಥ ಬದುಕುವಂಥ ಪದವಿ ಏನಕ್ಕೋ ಇದು ಬೇಡ ಈ ರೀತಿ ಬದುಕಬೇಡ ನ್ಯಾಯವಂತರನ್ನು ಆರಿಸಿ ಎಲ್ಲ ಧರ್ಮದವ್ರಿಗೂ ಹೇಳ್ತಾ ಇದ್ದೇನೆ ಅವ್ರ ಹತ್ರ ಯಾರನ್ನೂ ಬಿಡ್ತಾ ಇಲ್ಲ ಒಂದು ಕಡೆ ಭಾಷೆ ಭಾಷೆಗಳ ನಡುವೆ ಜಗಳ ಇನ್ನೊಂದು ಕಡೆ ಧರ್ಮ ಧರ್ಮಗಳ ನಡುವೆ ಜಗಳ ನಮ್ಮದು ಸರಿ ನಿಮ್ಮದು ಕ್ಯಾನ್ಸರು ಇದು ತಪ್ಪಿದು ಅವರು ಅಷ್ಟೇ ಅದು ವೈಜ್ಞಾನಿಕನಂತೆ ಸಾವಿರದ ಐನೂರು ವರ್ಷಗಳ ಹಿಂದೆ ವೈಜ್ಞಾನಿಕ ಇಲ್ಲದೇ ಇದ್ರೆ ಮನುಷ್ಯ ಹೆಂಗೂ ಬದುಕಿದಾನೆ ಇನ್ನು ಬದುಕು ಉಳಿದಿದ್ದ ದಯವಿಟ್ಟು ಹಿಂಸೆ ಮಾಡದೆ ಬದುಕೋದನ್ನು ಕಲ್ತ್ಕೊಳ್ಳಿ ಹಿಂಸೆಗೆ ಹಿಂಸೆ ಕಟ್ಟಿಟ್ಟ ಬುತ್ತಿ ಪ್ರತಿಯೊಂದು ಧರ್ಮದಲ್ಲೂ ಗೊತ್ತೋದು ಇವತ್ತು ನೀವು ಕೋಳಿ ತಿಂದರೆ ನಾಳೆ ಕೋಳಿ ಆಗ್ತೀರಿ ಕೋಳಿ ಮನುಷ್ಯ ಆಗತ್ತೆ ಅದು ನಿಮ್ಮನ್ನು ತಿನ್ನತ್ತೆ ಅಥವಾ ಇನ್ನೊಂದು ಇನ್ನೊಂದೊಂದು ತಿನ್ನತ್ತೆ ಇನ್ನೊಂದು ತಿನ್ನತ್ತೆ ನನ್ನ ದೇಶಕ್ಕೋಸ್ಕರ ಮರಣ ಅಂದರೆ ಸದಾಶಿವನ ಚರಣ ಕಂಡ್ರಿ ಸಾವಿಗಂಜದ ವೀರಂಗೆ ಶತ್ರುನ ಸಾಯಿಸೋ ಹಕ್ಕೈತೆ ಅಂದರೆ ಒಬ್ಬ ಶತ್ರುನ ಕೊಲ್ಲಬೇಕು ಅಂದರೆ ಶತ್ರು ನನ್ನ ಕೊಂದರೂ ಪರವಾಗಿಲ್ಲ ಅಂತಿರೋನಿಗೆ ಅವನಿಗೆ ಪರಮವೀರ ಚಕ್ರ ಸಿಗುತ್ತೆ ಸುಮ್ಮ ಸುಮ್ಮನೆ ಹೋಗಿ ಕೊಂದರೆ ನೇಣು ಸಿಗುತ್ತೆ ಹಾಗೆ ನಿಮಗೆ ಆ ಕೋಳಿ ನನ್ನ ತಿಂದರೂ ಪರವಾಗಿಲ್ಲ ಇವತ್ತು ನಾನು ಕೋಳಿ ತಿಂತೀನಿ ಇವತ್ತು ಬದನೆಕಾಯಿ ತಿಂತೀನಿ ನಾಳೆ ನಾನು ಇದ್ದರೂ ಪರವಾಗಿಲ್ಲ ಅಂತ ತಿಳ್ಕೊಂಡು ಬದುಕೋನಿಗೆ ಕರ್ಮ ಸಿದ್ಧಾಂತ ಈಸಿ ಆಗುತ್ತೆ ಅದು ಬಿಟ್ಟು ಏನದು ಪೂಜೆ ನೆಪದಲ್ಲಿ ನಾವೆಲ್ಲ ಕತ್ತೆ ಕಾಯ್ತಾಯಿದ್ದೀವ ಇಲ್ಲಿ ನೀನು ಹಿಂದೂ ಧರ್ಮನ ಸ್ವಲ್ಪ ಸ್ವಲ್ಪ ಓದ್ಕೊಂಡಿರೋರಿಗೆಲ್ಲ ನೀವೇನು ಮಸಿ ಬಳಿತಾ ಇದೀಯನೋ ಕಾಳಿ ಕೋಳಿ ಕೋಳಿ ಕಚ್ಚಡ ಸ್ವಾಮಿ ನೀನು ಮನುಷ್ಯನ ನೀನು ಏನು ನಿನಗೆ ವಿಕೃತ ರೋಗಗಳಿದೆ ಅನ್ಸುತ್ತೆ ಮಾನಸಿಕ ರೋಗಗಳು ಅದರ ಥರ ನಡ್ಕೋತಾ ಇದೆಯಾ ಆ ಚಕ್ರವರ್ತಿ ಸೂಲಿ ಬೆಲೆಗೆ ದೊಡ್ಡ ರೋಗ ಬಂದಿದೆಯಾ ಈ ಇಂಥವ್ರನ್ನೆಲ್ಲ ಹಿಂದೆ ಹಾಕ್ಕೊಂಡು ಓಡಾಡ್ತಾ ಇದ್ದಾನೆ ಅವನು ಅವನು ಕೆರೆಹಳ್ಳಿ ಅವನಿಗೇನೋ ಅವನು ಒಂದು ವಿಚಿತ್ರ ರೋಗಿ ಅನ್ಸುತ್ತೆ ಅವನು ಇವರೆಲ್ಲ ರೋಗಿಗಳು ನೋಡಿ ಮೊನ್ನೆ ಅವ್ರಿಗೂ ಒಂದೊಂದು ಸಲ ತಪ್ಪು ತಪ್ಪು ಮಾತಾಡಿಬಿಟ್ಟು ಅವನು ಯಾರು ಜಮೀಲ್ ಜಮೀಲ್ ಮತ್ತು ಇನ್ನೊಬ್ಬ ಈ ಎಲ್ಲ ಇಬ್ರಾಹಿಮ್ ಇನ್ನೂ ಯಾರೋ ಮಂಗಳೂರು ಅವನು ಸ್ವಲ್ಪ ಬಾಲ ಬಿಚ್ಚಿದ್ರು ಮುದುರ್ಕೊಂಡು ಬಿಟ್ಟರು ಯಾಕೆಂದರೆ ತಪ್ಪು ಮಾತಾಡೋದು ಗೊತ್ತು ಮತ್ತು ಇವಾಗ ಏ ನೀವು ನೀವು ಬಂದರೆ ನಿಮಗೆ ಇಷ್ಟ ಬಂದಿದ್ದು ಆಹಾರ ಕೊಡ್ತೀವಿ ನಾವು ನಮಗೆ ಇಷ್ಟ ಬಂದಿತ್ತು ತಿಂತೀವಿ ಇದು ಈ ಪರಿವರ್ತನೆ ಎಲ್ಲರಲ್ಲೂ ಬರಬೇಕು ಒಬ್ಬರು ಸಹವಾಸಕ್ಕೆ ಹೋಗಬೇಡಿ ತಲೆ ಹರಟೆಗಳು ಅವ್ನು ಯಾರೋ ಮೊನ್ನೆ ಅವನ ಹೆಸರು ಹೇಳಿದೆ ರಜಾಕ್ಕೋ ಯಾರೋ ಅವನು ಹಿಂದೂ ಧರ್ಮದವರು ಹಿಜಾಬ್ ಹಾಕ್ಕೊಳ್ಳಿ ಅಂತ ಹೇಳ್ತಾನೆ ಅದು ಎಷ್ಟು ದುರಹಂಕಾರಿ ಅವನು ಯಾವ ಧರ್ಮ ಆದ್ರೇನು ಧರ್ಮದ ಬಗ್ಗೆ ಗೊತ್ತೇನೋ ನಿಮಗೆ ಎಷ್ಟು ಪವಿತ್ರ ಧರ್ಮ ನಿಮ್ಮದು ಅಂತ ನಿಮ್ಮ ಧರ್ಮದ ಬಗ್ಗೆ ಗೊತ್ತು ನಿಮ್ಮ ಮನೆ ಕಸ ನೀವು ಗುಡಿಸ್ಕೊಳ್ಳಿ ಅವರವ್ರ ಮನೆ ಅವ್ರ ಕಸ ಗುಡಿಸ್ಕೊಳ್ಳಿ ಎಷ್ಟು ತಪ್ಪು ಒಬ್ಬರು ವ್ಯಾಪಾರನ ದುರಹಂಕಾರ ಮೆರೀಬಾರ್ದು ನೋಡಿ ಇವಾಗ ಒಬ್ಬರು ವ್ಯಾಪಾರ ಒಬ್ಬರು ನಿಮ್ಮ ಹತ್ರ ನೀವು ನೀವೇನು ಉಪವಾಸ ತಿಂತೀರಿ ಹಂಗೆ ಎಲ್ಲರಿಗೂ ಅಷ್ಟೇ ಎಲ್ಲರಿಗೂ ಎಲ್ಲ ಗ್ರಾಹಕರು ಇರಬೇಕು ಕೂಡಿ ಬಾಳೋಣ ಕೂಡಿ ಸೇರಿ ಬದುಕೋಣ ದುಡಿಮೆಯೇ ಒಡೆತನ ಅನ್ನೋದು ತಿಳ್ಕೋಬೇಕು ಎಂಥ ಎಂಥ ಹಾಡುಗಳಿದೆ ಒಳ್ಳೆಯದನ್ನು ಕಲ್ತ್ಕೊಳರು ವಿಜ್ಞಾನದ ಹೆಸರಲ್ಲಿ ಅಜ್ಞಾನದ ಬೀಜ ಬಿತ್ತುತ್ತಿದ್ದಾರೆ ಎಲ್ಲ ಧರ್ಮದವರು ಧರ್ಮ ದ್ವೇಷಗಳನ್ನು ಬಿಟ್ಟು ಒಟ್ಟಾಗಿ ದೇಶಕ್ಕೆ ಉಪಯೋಗ ಆಗೋ ಕೆಲಸಗಳನ್ನು ಯಾರು ತುಂಬ ಚೆನ್ನಾಗಿ ಬರ್ತಿದೆ ಮಗು ಕಡೆ ಗಮನ ಕೊಡಿ ಧರ್ಮ ಯುದ್ಧಗಳಿಂದ ಏನೂ ಉಪಯೋಗ ಇಲ್ಲ ಎಲ್ಲ ಧರ್ಮಗಳಲ್ಲಿಯೂ ಸತ್ಯ ಅಹಿಂಸೆ ಕರುಣೆ ಇತ್ಯಾದಿ ಉತ್ತಮ ಮೌಲ್ಯಗಳನ್ನೇ ಹೊತ್ತಿವೆ ಆದರೆ ಅಧರ್ಮಿಗಳು ಧರ್ಮಗಳ ಮೌಲ್ಯವನ್ನು ತಮ್ಮ ಸ್ವಾರ್ಥಕ್ಕೆ ಅನುಕೂಲಕ್ಕೆ ತಕ್ಕಂತೆ ತಿರುಚಿ ಜನರ ನಡುವೆ ಧರ್ಮಧರ್ಮಗಳ ನಡುವೆ ಕಿಚ್ಚು ಹಚ್ಚುತ್ತಿದ್ದಾರೆ ಇದೆಲ್ಲ ಬಿಟ್ಟು ಮನುಷ್ಯರಾಗಿ ಜೀವಿಸೋದನ್ನು ಕಲಿಸಿ ಕಲಿಯಿರಿ ಕಲಿಸಿರಿ ಒಬ್ಬ ಹಿಂದೂ ಧರ್ಮದವನ ಹಿಂದೂ ಅಂದರೆ ನಿಮಗೆ ರಿಸರ್ಚ್ ಮಾಡ್ರು ಅಧ್ಯಯನ ಮಾಡ್ರು ಸನಾತನ ಧರ್ಮ ಎಲ್ಲೂ ಹೇಳಲಿಲ್ಲಪ್ಪ ಈ ಕಟ್ಟು ಆ ಕಟ್ಟು ಅನ್ನೋದಿಲ್ಲಪ್ಪ ಸಂಸ್ಕೃತ ಶ್ಲೋಕಗಳೆಲ್ಲ ಹೇಳ್ತಾ ಇದೆಯಲ್ಲೋ ನೀನು ಸ ಚಕ್ರವರ್ತಿ ಸುಲಿಬಲೆ ಎಲ್ಲೋ ಇದೆ ಅದೊಂದು ಆದಿ ಮಾನವ ಕಂಡಿ ಹಿಡಿದುಕೊಂಡ ಅದು ಯಾವ ಧರ್ಮ ಹೇಳುತ್ತೆ ಹೇಳ್ಬಿಟ್ಟು ನನಗೆ ಇಷ್ಟನೇ ಆಗ್ತಿಲ್ಲ ನನಗೆ ಈ ಮಾತು ಎಷ್ಟು ಅಸಹ್ಯ ಯಾವುದೇ ಕಟ್ಟಾಗಲಿ ಒಂದು ಪ್ರಾಣಿಯನ್ನು ಕಟ್ಟಿ ಹಾಕಿ ಕೊಲ್ಲುವುದು ಕ್ರೌರ್ಯ ಅಷ್ಟೇ ವೀರಬ್ರಹ್ಮೇಂದ್ರ ಸ್ವಾಮಿ ಒಂದು ಕಡೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಮಹಾಸಂತ ಜಾತ್ರೆ ನಡೀತಾ ಇರುತ್ತೆ ಪ್ರಾಣಿಗಳನ್ನು ಕಟ್ಟಿ ಕಟ್ಟಿ ಕೊಲ್ತಾ ಇರ್ತಾರೆ ಅವರು ಅಲ್ಲಿ ನಿಲ್ಲಿಸ್ಬಿಡ್ತಾರೆ ಇವತ್ತಿಗೂ ಅಲ್ಲಿ ದೇವರಿಗೆ ಪ್ರಾಣಿ ಬಲಿ ಅವರು ಸಂವಿಧಾನ ನಿಲ್ಲಿಸ್ಬಿಡ್ತಲ್ಲ ಪ್ರಾಣಿ ಬಲಿ ನಿಲ್ಲಿಸ್ಬಿಡ್ತು ಆರು ಸಾವಿರ ಕುಡುಗೋಲ ತರಿಸಿ ಮೂರು ಸಾವಿರ ಕುಡುಗೋಲ ತರಿಸಿ ಆರು ಸಾವಿರ ಕುರಿಗಳ ತರಿಸಿ ಅಂತ ಒಂದು ಹಾಡಿದೆ ಮಾಯದಂತ ಮಳೆ ಬಂತಣ್ಣ ಏನು ಕ್ರೌರ್ಯ ಅದು ಆರು ಸಾವಿರ ಕುರಿಗಳನ್ನು ಒಂದೊಂದು ಕುಡುಗೋಲಲ್ಲಿ ಎರಡೆರಡು ಕುರಿನ ಕಡಿಯೋದು ಅಂದರೆ ಮೂರು ಸಾವಿರ ಕುಡುಗೋಲಿಂದ ಕಡಿಯೋದು ರಕ್ತದ ಹೊಳೆ ನಮ್ಮ ನಮ್ಮೂರಲ್ಲಿ ರಕ್ತದ ಹೊಳೆ ಅರಿಯಿತು ಅಂತ ಹೇಳ್ಕೊಳ್ಳೋ ಧೈರ್ಯ ಕ್ರೌರ್ಯ ಇದು ವೀರಬ್ರಹ್ಮೇಂದ್ರ ಸ್ವಾಮಿ ತಡೆದು ನಿಲ್ಲಿಸಿದ್ರು ಸಂತ ಅಂದರೆ ಅದು ಹಿಂದೂ ಧರ್ಮ ಹಿಂದೂ ಧರ್ಮ ಅಂದರೆ ಏನು ಗೊತ್ತಾ ಹಿಂಸೆಯನ್ನು ನಿಲ್ಲಿಸುವುದು ಅಂತ ಯಾವುದೇ ಧರ್ಮ ಅತಿ ಕಡಿಮೆ ಹಿಂಸೆಯಿಂದ ಬದುಕಿ ಅಂತ ಹೇಳಿಕೊಟ್ಟಿದೆ ಅತಿ ಹೆಚ್ಚು ಹಿಂಸೆಯಿಂದ ದಿನ ಅದನ್ನೇ ತಿನ್ನೋದಿಲ್ಲ ಪ್ರಾಣಕ್ಕೆ ತೊಂದರೆ ಆದಾಗ ಬದುಕೇ ಕಷ್ಟ ಆದಾಗ ಏನಾದರೂ ತಿನ್ನಿ ಅಂತ ಹೇಳಿಕೊಟ್ಟಿದೆ ಎಲ್ಲ ಧರ್ಮಗಳು ಇನ್ನೇನಂತವ ಹೇಳಿನಪ್ಪ ಇಷ್ಟಕ್ಕೆ ಮೀರಿ ಏನು ಹೇಳ್ರು ನಿಮಗೆ ಬುದ್ಧಿ ಕಲಿತ್ಕೊಳ್ರು ಕೆರೆಹಳ್ಳಿ ಸ ಸೂಲಿ ಬೆಲೆ ಯೋಚನೆ ಮಾಡಿ ಬದುಕೋ ವಿವೇಕಾನಂದರ ವಿ ಸಿದ್ಧಾಂತಗಳೆಲ್ಲ ಹೇಳ್ತೀಯ ರಾಮಕೃಷ್ಣ ಪರಮಾಂಸರ ಬಗ್ಗೆ ಮಾತಾಡ್ತೀಯ ಶಾರದಾ ದೇವಿ ಬಗ್ಗೆ ಮಾತಾಡ್ತೀಯಾ ಇಲ್ಲಿ ಬಂದು ಈ ಕಟ್ಟ ಆ ಕಟ್ಟೊಳ್ಳೇದು ಅಂತ ಹೇಳ್ತೀಯ ಇವಾಗ ನಾನು ಏನಾದರೂ ಕೇಳಿದ್ರೆ ಏ ಹತ್ರ ನಿಮಗೇನು ಗೊತ್ತಿಲ್ಲ ವಿವೇಕಾನಂದರು ನಾನ್ ವೆಜ್ ತಿಂತಾಯಿದ್ರು ಅಂತ ಹೇಳ್ತೀಯ ಹೌದಪ್ಪ ಏನೇ ಆಗಲಿ ಆದರೆ ವಿವೇಕಾನಂದರು ಎಲ್ಲೂ ಹೇಳಲಿಲ್ಲ ಈ ರೀತಿ ಕಟ್ ಮಾಡಬೇಕು ಅಂತ ಎಲ್ಲರಲ್ಲೂ ಕರುಣೆ ಅನ್ನೋದು ಇಟ್ಬಿಟ್ರೆ ಅವರೇ ಚೇಂಜ್ ಆಗ್ತಾರೋ ಹತ್ರ ಎಲ್ಲರೂ ವೈಜ್ಞಾನಿಕ ವೈಜ್ಞಾನಿಕ ಅಂತಾರಲ್ಲ ವಿಜ್ಞಾನದಲ್ಲಿ ಅಹೋರಾತ್ರ ಬೇಡ್ಕೊಳ್ಳೋದು ಇಷ್ಟೇ ಇವತ್ತಿಗೂ ಯಾವ ಫಾರಿನ್ ವಿಜ್ಞಾನಿ ಜೈವಿಕ ವಿಜ್ಞಾನಿ ಬಂದರೆ ಸಾರ್ ಏನಾದರೂ ಪೀಸ್ಫುಲ್ ಡೆತ್ತಿಗೆ ಮಾಡಿ ಸಾರ್ ಕ್ರೌರ್ಯ ನೋಡೋಕ್ಕಾಗ್ತಿಲ್ಲ ಏನಾದರೂ ಪೀಸ್ಫುಲ್ಲಾಗಿ ನಿಮ್ಮಲ್ಲಿ ಪ್ರಾಣ ಗೊ ಹೋಗೋದೇ ಗೊತ್ತಾಗ್ದಂಗೆ ಮಾಡಿ ಸಾರ್ ಅಂತ ಕೇಳ್ಕೊತಾ ಇರ್ತೀನಿ ಯಾವ್ದಾದ್ರು ಸರ್ಕಾರ ಅಂತ ನೀತಿ ತೊಗೊಂಬನ್ನಿ ಪಾಪ ಅದನ್ನ ಆ ಕ್ರೌ ಹೆಂಗೆ ಪೂಜೆ ಮಾಡಿ ನೀರು ಹೊಡಿತಾ ಇದ್ದಾನೆ ಅವನು ಪಾಪಿಷ್ಟ ಅವನು ಕಾಳಿಸ್ವಾಮಿ ದಯವಿಟ್ಟು ಕರ್ನಾಟಕ ಸರ್ಕಾರ ಇವನನ್ನು ಮಾತ್ರ ಅರೆಸ್ಟ್ ಮಾಡಿ ಯಾಕಂದರೆ ಅವನು ಒಂದಲ್ಲ ಎರಡಲ್ಲ ಕಿಚ್ಚು ಹಚ್ತಾ ಇದ್ದಾನೆ ಅದು ತಪ್ಪಾಗ ನಾಳೆ ನೀವೆಲ್ಲ ತಲೆ ತಗ್ಗಿಸಬೇಕಾಗತ್ತೆ ಸರ್ಕಾರ ಜನಗಳ ನಡುವೆ ಕಿಚ್ಚು ಹೆಚ್ಚಾದರೆ ತಪ್ಪಾಗಿಬಿಡುತ್ತೆ ಬಿಡುತ್ತೆ ಓಟ್ ಸಿಗೋದಿಲ್ಲ ನಿಮಗೆ ಓಟ್ ಇದರಿಂದ ಸಿಗೋದಿಲ್ಲ ಇದು ಡೇಂಜರ್ ಹೇಳ್ತಾ ಇದ್ದೀನಿ ಒಳ್ಳೆಯದಲ್ಲ ಇದು ಮಹಾಪಾಪಿಯವನು ಹರ್ಷನ ಪವಿತ್ರವಾದ ಆಸ್ತಿಗಳನ್ನು ಅವ್ರ ಮನೆಯವ್ರಿಗೆ ಕೂಡ ಕೊಡದೆ ಅವನು ಎತ್ಕೊಂಡೋಗ್ಬಿಟ್ಟ ಅವನು ಆ ತಪ್ಪದು ಅವ್ರಿಗೆ ಮುಗಿದ್ರು ಅವ್ರಿಗೆ ಗೊತ್ತಿಲ್ಲ ಅವರೇ ಮಾಡಬೇಕಾಯಿತು ಹರ್ಷ ಖುಷಿ ಪಡ್ತಿದ್ದ ಈ ರೀತಿ ಮಾಡಬಾರ್ದು ಆ ಅಸ್ಥಿಗಳ ಮೇಲೆ ಕೂಡ ಮಾಡಿದ್ದು ತಪ್ಪು ಮತ್ತು ಹಾಗಂತ ಹರ್ಷನ ಕೊಂದವರು ಸರಿಯಿಲ್ಲ ವಿಕೃತಿಗಳು ಎಂಟೈರ್ ಮುಸಲ್ಮಾನ್ ಧರ್ಮಕ್ಕೆ ಮಂಗಳೂರಲ್ಲಿ ಶಿವಮೊಗ್ಗದಲ್ಲಿ ಅಹೋರಾತ್ರ ನಿಮ್ಮನ್ನು ಖಂಡಿಸ್ತಾನೆ ಯಾಕಂದರೆ ನೀವು ಯಾರು ಮುಂದೆ ಬಂದು ಇದು ತಪ್ಪು ಅಂತ ಹೇಳಲಿಲ್ಲ ಯಾವ ಧರ್ಮದವರಾದರೂ ತಪ್ಪು ತಪ್ಪಷ್ಟೇ ತಪ್ಪು ಒಬ್ಬ ವ್ಯಕ್ತಿಯನ್ನು ಕ್ರೂರವಾಗಿ ಕೊಂದದ್ದು ತಪ್ಪು ಧೈರ್ಯವಾಗಿ ಹೇಳಿ ಆಚೆ ಬಂದು ತಪ್ಪನ್ನು ತಪ್ಪು ಅಂತ ಒಪ್ಕೊಳ್ಳೋದ್ರಷ್ಟು ದೊಡ್ಡಸ್ತನೇ ಇನ್ನೊಂದಿಲ್ಲ ದೊಡ್ಡ ದೊಡ್ಡ ಅದು ದೊಡ್ಡತನ ಅದು ದಯವಿಟ್ಟು ಇದು ಮಾನವೀಯ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಸಾಕು ನಿಲ್ಲಿಸಿ ಅತಿ ತು 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 ಧರ್ಮ ಬೆಳೆಸೋ ಯೋಗ್ಯತೆ ಇದ್ರೆ ಬೆಳೆಸಿ ಇಲ್ಲಾಂದರೆ ಎಲ್ಲ ಶಾಲು ತೆಗೆದಿಟ್ಬಿಟ್ರು ನೀವು ಅಸಹ್ಯದವರ ಥೂ ಏನೇನೋ ಹೇಳಬೇಕು ಅಂತ ಬಂದೆ ಎಲ್ಲಿಗೋ ಹೋಯ್ತು ಮ್ಯಾಟ್ರ್ ಇನ್ನೂ ತುಂಬ ಮಾತಾಡೋದಿದೆ ಮತ್ತೆ ಮತ್ತೆ ಬರ್ತೀನಿ தன்யவாத அஹோராத்திர